ಯುಗಾದಿ ಹಬ್ಬ ಅಂದ್ರೆ ಹೊಸದಕ್ಕೆ ಬಂತು ಇಲ್ಲಿ ಇನ್ನೊಂದು ಕಡೆ ಹಲಾಲ್ ಬ್ಯಾನ್ ದೊಡ್ಡ ಮಟ್ಟದಲ್ಲಿ ಕ್ಯಾಂಪೇನ್ ಆಗ್ತಾ ಇದೆ ನೆನ್ನೆ ಬಸವನಗುಡಿಯಲ್ಲಿ ಮಾಡಿದ್ರು ಇವತ್ತು ಜಯನಗರದಲ್ಲಿ ಅಭಿಯಾನ ಮಾಡುತ್ತಿದ್ದಾರೆ ಚಿಕನ್ ಶಾಪ್ ಮನೆ ಮನೆಗೆ ತೆರಳಿ ಕರಪತ್ರವನ್ನು ಹಂಚಿಕೆ ಮಾಡಿದ್ರು ಬ್ರೇಕಿಂಗ್ ನ್ಯೂಸ್ ಹೊಸದಕ್ಕೆ ಬಂತು ಅಂದ್ರೆ ನಾನ್ ವೆಜ್ ತಿನ್ನುವವರಿಗೆ ಮಾಂಸಾಹಾರಿಗಳಿಗೆ ದೊಡ್ಡ ಹಬ್ಬನೇ ಅದು ಆದರೆ ಈ ಸಂದರ್ಭದಲ್ಲಿ ಈ ಹಲಾಲ್ ಬ್ಯಾನ್ ಅಭಿಯಾನ ನಡೆಯತಾ ಇದೆ ಹಲಾಲ್ ವಸ್ತು ಖರೀದಿ ಮಾಡಬೇಡಿ ಅಂತ ಹಿಂದೂ ಕಾರ್ಯಕರ್ತರು ಮನವಿ ಮಾಡುತ್ತಿದ್ದಾರೆ ಯುಗಾದಿ ಟೈಮ್ ಮುಸ್ಲಿಮರಿಂದ ಮಾಂಸ ಖರೀದಿ ಮಾಡಬೇಡಿ ಇವತ್ತು ಜೈನಗರದಲ್ಲಿ ಕಾರ್ಯಕರ್ತರು ಅಭಿಯಾನ ನಡೆಸುತ್ತಿದ್ದಾರೆ ನೆನ್ನೆ ಬಸವನಗುಡಿಯಲ್ಲಿ ಮಾಡಿದ್ರು ಮುಸ್ಲಿಮರಿಂದ ಮಾಂಸ ಖರೀದಿ ಮಾಡದಂತೆ ಅಭಿಯಾನ ಮಾಡುತ್ತಿದ್ದಾರೆ हाँ नहीं नोड़ती वु दृश्य हलाल अंत चेंज ने बसवनगुड़ी ने कैंपेन मने मने चिकन शापी इवत जयनगर दलते हन गंटे जयनगर दी जटका अभियान हलाल वर्स जटका आगे जटका अभियान नड़ीता है हलाल ब्यान अभियान नड़ीता है हाँ एड भाग नोड़ता नोड़ रात्रोरात्रि आ बोर्ड मेले हलाल अंत मोद् अद्ने ब्रांड माड़ी फोकस माड़ी सेलिंग पॉइंट इत्तो अद प्रॉब्लम हाँ रात्रोरात्रि हलाल तेगीता हलाल पेंट हाँता स्टिकर हाँता बल भाग बसवनगुडी भाग प्रशांत संबर्गी मत इन और बण्दोरे होगी कार्यकर्तर होगी एला कड़े अरिवु मूडिसुवंत प्रयत्न नडीता इवत जयनगर भाग नडीता ರಾಜ್ಯದಲ್ಲಿ ಹಲಾಲ್ ವರ್ಸ ಜಟ್ಕಾ ಕಟ್ ವಿವಾದ ಹಲಾಲ್ ಬಗ್ಗೆ ಮುಸ್ಲಿಂ ಮುಖಂಡ ಸಿದ್ದಿಕ್ ಮುಂಟಗೋಳಿ ಮಾಹಿತಿ ಕೊಟ್ಟಿದ್ದಾರೆ ಹಲಾಲ್ ಅಂದ್ರೆ ಕೇವಲ ಪ್ರಾಣಿ ವಧೆ ಮಾಡೋದಲ್ಲ ಅಂದ್ರು ಅವರು ಹಲಾಲ್ ಅಂದ್ರೆ ಸರಿಯಾದ ಮಾದರಿಯಲ್ಲಿರುವುದು ಅನ್ನೋ ಅರ್ಥ ಅಂತಿದ್ದಾರೆ ಮುಸ್ಲಿಂ ಮುಖಂಡರು ಬ್ರೇಕಿಂಗ್ ನ್ಯೂಸ್ ಮುಸ್ಲಿಂ ಮುಖಂಡ ಸಿದ್ದಿಕ್ ಮುಂಟಗೋಳಿ ಮಾಹಿತಿ ಕೊಟ್ಟಿದ್ದಾರೆ ಹಲಾಲ್ ಅಂದ್ರೆ ಕೇವಲ ಪ್ರಾಣಿ ವಧೆ ಮಾಡೋದಲ್ಲ ಹಲಾಲ್ ಅಂದ್ರೆ ಸರಿಯಾದ ಮಾದರಿಯಲ್ಲಿರುವುದು ಅನ್ನೋ ಅರ್ಥ ಧರ್ಮಶಾಸ್ತ್ರದಂತೆ ಜೀವನ ರೂಪಿಸಿಕೊಳ್ಳುವುದೇ ಹಲಾಲ್ ಹಲಾಲ್ ಕೇವಲ ಮಾಂಸಾಹಾರಕ್ಕೆ ಸೀಮಿತಗೊಳಿಸಬೇಡಿ ಅದ್ರ ಮುಸ್ತಿ ಮುಖಂಡರು ಕದ್ದು ತಂದ ವಸ್ತುಗಳು ಹಲಾಲ್ ಅಲ್ಲ ಬದಲಿಗೆ ಹರಾಮ್ ಸೂಕ್ತ ದಾರಿಯಲ್ಲಿ ವಸ್ತುಗಳನ್ನು ಪಡೆಯುವುದೇ ಹಲಾಲ್ ಪ್ರಾಣಿ ವಧೆ ವೇಳೆ ಹಲಾಲ್ ಮಾಡುವುದು ಒಂದು ಪದ್ಧತಿ ಹರಿತ ಚಾಕುವಿನಿಂದ ಕುತ್ತಿಗೆ ಕೊಯ್ಯುವುದೇ ಹಲಾಲ್ ಕಟ್ ಹಲಾಲ್ ಕಟ್ ಮಾಡಿದ್ರೆ ರಕ್ತವೆಲ್ಲ ಹೊರಬರುತ್ತೆ ರಕ್ತ ಹೊರಬಂದ್ರೆ ಹೆಪ್ಪುಗಟ್ಟುವುದು ತಡೆಯಬಹುದು ರಕ್ತ ಹೆಪ್ಪುಗಟ್ಟಿದ ಮಾಂಸ ಮನುಷ್ಯರು ತಿನ್ನಲು ಯೋಗ್ಯವಲ್ಲ ಹಲಾಲ್ ಮಾಡುವಾಗ ಬಿಸ್ಮಿಲ್ಲಾ ಅಂತ ಹೇಳುತ್ತೇವೆ ಮುಸ್ಲಿಂ ಮುಖಂಡ ಸಿದ್ದಿಕ್ ಮುಂಟಗೋಳಿ ಹೇಳಿಕೆ ಕೊಟ್ಟಿದ್ದ ಹಲಾಲ್ ಅಂತ ಹೇಳ್ತಕ್ಕಂತದ್ದು ಮಾಂಸಕ್ಕೆ ಸೀಮಿತ ಅಲ್ಲ ಕದ್ದ ಮಾಂಸ ಹಲಾಲ್ ಅಲ್ಲ ಹರಾಮ್ ಕೊಳ್ಳೆ ಹಿಡಿದು ತಂದ ಹಣದಿಂದ ಖರೀದಿ ಮಾಡಿದಂತ ಮಾಂಸ ಹರಾಮ್ ಹಲಾಲ್ ಆಗುವುದಿಲ್ಲ ಅದೇ ರೀತಿ ಸತ್ತ ಪ್ರಾಣಿಯನ್ನ ಮಾಂಸ ಮಾಡಿ ತಿಂದ್ರೆ ಅದು ಕೂಡ ಹಲಾಲ್ ಆಗುವುದಿಲ್ಲ ಆ ಕೊಯ್ಯಬೇಕಾದ ಕ್ರಮದಲ್ಲಿ ಕೊಯ್ದಾಗ ಮಾತ್ರ ಆ ಮಾಂಸ ಹಲಾಲ್ ಆಗುತ್ತದೆ ಸಮ್ಮತಾರ ಆಗುತ್ತದೆ ಚೂಪಾದ ಹರಿತವಾದ ಕತ್ತಿಯಿಂದ ಶ್ವಾಸನಾಳವನ್ನು ಕಟ್ ಮಾಡಬೇಕು ಮತ್ತು ರಕ್ತನಾಳವನ್ನು ಕೂಡ ರಕ್ತನಾಳವನ್ನು ಯಾಕೆ ಕಟ್ ಮಾಡು ಅಂತ ಹೇಳಿದರೆ ಇಲ್ಲದಿದ್ದರೆ ಹೇಗಾದರೂ ಅದನ್ನು ಕೊಂದು ಬಿಟ್ರೆ ಅಲ್ಲಲ್ಲಿ ರಕ್ತ ಹೆಪ್ಪುಗಟ್ಟುತ್ತದೆ ಹೆಪ್ಪುಗಟ್ಟಿದ ರಕ್ತ ಮಾಂಸದ ಜೊತೆ ಬೆರೆತು ನಮ್ಮ ದೇಹವನ್ನು ಸೇರಿದರೆ ದೇಹಕ್ಕೆ ಅದರಿಂದ ಬಹಳ ಹಾನಿ ಇದೆ ಮುಸಲ್ಮಾನರ ಸಂಸ್ಕೃತಿಯ ವಿರುದ್ಧ ಮುಸಲ್ಮಾನರ ವ್ಯಾಪಾರದ ಬಗ್ಗೆ ಮುಸಲ್ಮಾನರ ಬಗ್ಗೆ ಒಟ್ಟಿನಲ್ಲಿ ಒಂದು ಕೆಟ್ಟ ಭಾವನೆಗಳನ್ನು ಬಿಂಬಿಸುವುದಕ್ಕಾಗಿ ಒಂದು ಅಸಹನೆ ಕೆಲವು ದುಷ್ಟ ಕೋಪವಾದ ಶಕ್ತಿಗಳು ಏನು ಹರಡುವಂತ ಒಂದು ಅಸಹನೆ ಮಾತ್ರ ಇದಕ್ಕೆ ಪ್ರಜ್ಞಾವಂತ ಭಾರತೀಯರು ಯಾರು ಕೂಡ ಬಲಿಯಾಗ